ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕೈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಕಡೆಗೂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ ಇಡಿ ಸರ್ಕಾರಕ್ಕೆ ದೊಡ್ಡದೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಡ್ತಾ ಇದೆ ಏನದು ಬೆಳವಣಿಗೆ ಹಾಗಾದ್ರೆ ಮೂಡ ಉಸಿರುಗಟ್ಟಿಸ್ತಿರೋ ಕಟ್ಟಿಸ್ತಿರೋ ನಡುವೆಯೇ ಮತ್ತೊಂದು ಪ್ರಕರಣದ ಮಿಗ್ ಡೆವಲಪ್ಮೆಂಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳ್ಸಿ ಎಸ್ ಭಿಕ್ಷಕ್ರೆ ಮೂಡಾ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಅಂತಿಮ ಘಟ್ಟದಲ್ಲಿದೆ ಈಗ ಇನ್ನೇನು ಹನ್ನೆರಡನೇ ತಾರೀಖಿಗೆ ಒಂದು ಕ್ಲಾರಿಟಿ ಸಿಗಬಹುದು ಅಥವಾ ವಿಚಾರಣೆ ಅಂತೂ ಅವತ್ತು ಮುಗಿಯತ್ತೆ ತೀರ್ಪನ್ನು ಕಾಯ್ದಿರಿಸಿದ್ರು ಕೂಡ ಹೈಕೋರ್ಟ್ ಸೊ ಮೂಡಾ ಕೇಸ್ನಲ್ಲಿ ಸಂಕಷ್ಟ ಕುರ್ಚಿ ಶೇಖ್ ಸಿಎಂ ಬದಲಾವಣೆ ನಾನ್ ಸಿಎಂ ನಾನ್ ಸಿ ಎಂ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಬರೀ ಸಿದ್ದರಾಮಯ್ಯ ಇಡೀ ಇಡಿ ಸರ್ಕಾರ ಮತ್ತು ಕಾಂಗ್ರೆಸ್ನ ಘಟಾನುಘಟಿಗಳಿಗೆ ಸಂಬಂಧಪಟ್ಟಂತೆ ಈಗ ಬೆಳವಣಿಗೆ ಇದು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಎಸ್ ಟಿ ಬೋರ್ಡ್ಗೆ ಸಂಬಂಧಪಟ್ಟಂತೆ ಈಗ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಏನಿದೆ ಹಾಗಾದ್ರೆ ಇಡಿ ಚಾರ್ಜ್ ಶೀಟ್ ಅಲ್ಲಿ ಇತ್ತೀಚೆಗಷ್ಟೇ ಟಿ ಚಾರ್ಜ್ ಶೀಟ್ ಆಗಿತ್ತಲ್ವಾ ಅದು ಬಹಳ ಆಕ್ರೋಶ ಕಾರಣ ಆಗಿತ್ತು ಡೆತ್ ಅಲ್ಲಿ ನಾಗೇಂದ್ರ ಹೆಸರಿದ್ರೂ ಕೂಡ ಎಸ್ ಐ ಟಿಯ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ದದ್ದಲೇ ಹೆಸರೇ ಇಲ್ವಲ್ಲ ಅಚ್ಚರಿ ಅಂತ ಬಿಜೆಪಿ ಜೆ ಪಿ ಸೇರಿದಂತೆ ಪ್ರತಿಪಕ್ಷಗಳು ಮುಗಿಬಿಟ್ಟಿದ್ವು ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇದು ಎಸ್ ಐ ಟಿ ಅಂದರೆ ಅಂತ ಈಗ ಇಡಿ ಚಾರ್ಜ್ ಶೀಟಲ್ಲಿ ಏನಿದೆ ಹಾಗಾದ್ರೆ ಇಡಿ ಯಾವ ರೀತಿ ಆಘಾತ ಕೊಡ್ತಿದೆ ಅಂದರೆ ನಾಗೇಂದ್ರ ಮಾಜಿ ಮಿನಿಸ್ಟರ್ ನಾಗೇಂದ್ರ ಈ ಬಹುಕೋಟಿ ಹಗರಣದ ಮಾಸ್ಟರ್ ಮೈಂಡ್ ಇವರೇ ಸೂತ್ರಧಾರ ಇವರ ಮೂಲಕವೇ ಕಂಪ್ಲೀಟ್ ಪ್ರಾಸೆಸ್ ಇಲ್ಲಿ ಅಕ್ರಮ ನಡೆದಿರೋದು ಅಂತ ಆರೋಪ ಹೊರಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಈ ಪ್ರಕರಣದ ಬಗ್ಗೆ ಇಡಿ ಈಗಾಗಲೇ ಒಂದು ಹಂತದ ತನಿಖೆಯನ್ನು ಮುಗಿಸಿದ್ದು ಎಂಬತ್ತೆರಡನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಒಟ್ಟು ಐದು ಜನರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರೋದು ಏನಂತ ಇದೆ ಇಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಎಲ್ಲ ಟ್ರಾನ್ಸಾಕ್ಷನ್ ಅಕ್ರಮ ಹಣ ವರ್ಗಾವಣೆ ನಡೆದಿದ್ದು ನಾಗೇಂದ್ರ ಅಣತಿಯಂತೆ ನಾಗೇಂದ್ರ ಹೇಳಿದಂತೆ ಬೇರೆಯವರು ನಿಗಮದವರೋ ಬ್ಯಾಂಕ್ನವರೋ ಎಲ್ಲ ಕೆಲಸ ಮಾಡಿರೋದು ಸೊ ಇಲ್ಲಿ ಯಾರು ಕಿಂಗ್ ಪಿನ್ ನಾಗೇಂದ್ರ ಅಂತ ಆರೋಪ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು ಏನೇನಿದೆ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಹೈದ್ರಾಬಾದ್ ನ ಆ ವರ್ಮ ಇಂತಹ ಕೆಲಸಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಡ್ತಾ ಇದ್ದಂತ ಸತ್ಯನಾರಾಯಣ್ ವರ್ಮ ಬಾಡಿ ವಾರೆಂಟ್ ಇದ್ರೂ ಕೂಡ ಸತ್ಯನಾರಾಯಣ ವರ್ಮನ ಯಾಕೆ ವಶಕ್ಕೆ ಕೊಡ್ತಿಲ್ಲ ಅಂತ ಕೋರ್ಟ್ಗೆ ಹೋಗಿ ಕೋರ್ಟ್ ಚಾಟಿ ಬೀಸ್ತಲ್ವಾ ಎಸ್ ಐ ಟಿ ವಶಕ್ಕೆ ಕೊಡೋದಿಕ್ ಯಾಕೆ ಜೈಲಾಧಿಕಾರಿಗಳು ತರಾತುರಿಯಲ್ಲಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸತ್ಯನಾರಾಯಣ ವರ್ಮನ ಜೊತೆ ನಾಗೇಂದ್ರ ಹಾಗೆ ನಿಕಟವಾದ ಸಂಪರ್ಕ ಆಯ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವರಿಬ್ಬರ ನಡುವೆಯೇ ಇತ್ತು ಬಿಜೆಪಿಯವ್ರು ಇನ್ನೂ ಒಂದು ಆರೋಪ ಮಾಡಿದ್ರು ಈ ಸತ್ಯನಾರಾಯಣ್ ವರ್ಮ ಏನೋ ಹನಿ ಟ್ರ್ಯಾಪ್ ಮೂಲಕ ಕೆಲವರನ್ನೆಲ್ಲ ಬಲೆಗೆ ಬೀಳಿಸ್ಕೊಂಡು ವ್ಯವಹಾರ ಕುದುರಿಸಿದ್ದಾನೆ ಅಂತ ನಾಗೇಂದ್ರನ ಅಣತಿಯಂತೆ ಪೂರ್ಣ ಪ್ರಮಾಣದ ಹಣ ವಹಿವಾಟು ನಡೆದಿದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ಇದ್ರ ಪೈಕಿ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿರೋದ್ರ ಬಗ್ಗೆ ದಾಖಲೆ ಏನೇನು ಚಾರ್ಜ್ ಶೀಟ್ ಏನೇನು ಹೇಳಿರ್ತಾರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸಿರ್ತಾರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಲ್ಲೆಲ್ಲಿ ಬಳಕೆಯಾಗಿದೆ ಯಾವ್ಯಾವ ಕ್ಷೇತ್ರಕ್ಕೆ ಅಂದರೆ ಯಾವ ಭಾಗದಲ್ಲಿ ಬಳಕೆಯಾಗಿದೆ ಬೆಂಗಳೂರು ಮತ್ತು ಬಳ್ಳಾರಿ ಕ್ಷೇತ್ರ ಯಾವುದಾದ್ರೂ ಆಗಿರಬಹುದು ಯಾವ ಭಾಗದಲ್ಲಿ ಎಲ್ಲೆಲ್ಲಿಗೆ ಎಲೆಕ್ಷನ್ಗೆ ಅಂತ ಹೋಗಿದೆ ಎನ್ನುವ ರಹಸ್ಯವನ್ನ ಸಿಡಿಸಿದ್ದು ಇಡೀ ಬೆಂಗಳೂರಲ್ಲೂ ಬಳಕೆಯಾಗಿದೆ ಮತ್ತು ಬಳ್ಳಾರಿಯಲ್ಲಿ ಇದು ಬಳಕೆಯಾಗಿದೆ ಅದನ್ನ ಸಾಕ್ಷಿ ಸಮೇತ ನಾವು ಹಿಡಿದಿದ್ದೀವಿ ಅಂತ ರೇಡ್ ಮಾಡಿದಾಗ್ಲೇ ಅಧಿಕೃತವಾಗಿ ಪ್ರಕಟಣೆ ಕೊಟ್ಟಿತ್ತಲ್ವಾ ಡಿಜಿಟಲ್ ಸಾಕ್ಷ್ಯ ಸಿಕ್ಕಿದೆ ನಮ್ಗೆ ಇದಕ್ಕೆ ಮೊಬೈಲ್ ಸಾಕ್ಷಿಯೇ ಸಿಕ್ಕಿದೆ ನಾಗೇಂದ್ರ ಪರಮಾಪ್ತರ ಮೊಬೈಲ್ ನಲ್ಲಿ ಎಲ್ಲ ಡಿಲೀಟ್ ಮಾಡಿ ನಾಶ ಮಾಡಿಬಿಟ್ಟಿದೀವಿ ಅಂದ್ಕೊಂಡಿದ್ದಂತಹ ಮೊಬೈಲ್ ಅನ್ನ ಹಿಡಿದು ರಿಟ್ರೀವ್ ಮಾಡಿದಾಗ ಡಿಜಿಟಲ್ ಸಾಕ್ಷ್ಯವೇ ಸಿಕ್ಕಿತ್ತು ಅಂತ ಹೇಳ್ಕೊಂಡಿತ್ತು ಇಡೀ ಈಗ ಚಾರ್ಜ್ ಶೀಟ್ ಅಲ್ಲಿ ಬಹಿರಂಗ ಆಗ್ತಿರುವಂತಹ ಅಂಶ ಬೆಂಗಳೂರು ಬಳ್ಳಾರಿಯಲ್ಲಿ ಈ ಹಣವನ್ನ ಚುನಾವಣೆಗೆ ಬಳಸಿದ್ದಾರೆ ಅಂತ ನಾಗೇಂದ್ರ ದದ್ದಲ್ ಹೆಸರೇ ಇರಲಿಲ್ಲ ನೋಡಿ ಎಸ್ ಐ ಟಿ ಸಲ್ಲಿಸಿದ ಚಾರ್ಜ್ ಶೀಟಲ್ಲಿ ಹೆಸರಿರಲಿಲ್ಲ ಹನ್ನೆರಡು ಜನರ ವಿರುದ್ಧ ಏನೋ ಅವ್ರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಇವರಿಬ್ಬರ ಹೆಸರಿಲ್ಲ ಹೆಂಗೆ ಅನ್ನೋ ಪ್ರಶ್ನೆ ಕೆಲವು ದಿನಗಳ ಹಿಂದೆ ವಿಧಾನಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರ ವಕಾಲತ್ತು ಸಿದ್ದರಾಮಯ್ಯವರು ಏನಂತ ವಾದ ಮಾಡಿದ್ದಾರೆ ನಾಗೇಂದ್ರ ಅವ್ರ ಪಾತ್ರ ದದ್ದಲ್ ಪಾತ್ರ ಶಾಸಕರ ಮಿನಿಸ್ಟರ್ ಪಾತ್ರ ಹೆಂಗಿರುತ್ತೆ ಇದೆಲ್ಲ ಅಧಿಕಾರಿಗಳು ಸೇರ್ಕೊಂಡು ನಿಗಮದವರು ಬ್ಯಾಂಕ್ನವರು ಸೇರ್ಕೊಂಡು ಮಾಡಿರುವಂತಹ ಕೆಲಸಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಕ್ರಮ ಕೈಗೊಳ್ತೀವಿ ಇನ್ವೆಸ್ಟಿಗೇಷನ್ ಆಗುತ್ತೆ ಆ್ಯಕ್ಷನ್ ತಗೊಳ್ತೀವಿ ಅಕ್ರಮ ಆಗಿದೆ ಅಂತ ಒಪ್ಕೊಳ್ತಾರೆ ಅವರು ನೂರ ಎಪ್ಪತ್ತು ಕೋಟಿ ಅಲ್ಲ ಅಲ್ಲ ಎಪ್ಪತ್ತೆಂಟು ಕೋಟಿ ಅಂತ ಹೇಳಿದ್ದು ಕೇಂದ್ರ ಬಜೆಟ್ ಅಧಿವೇಶನದ ಚರ್ಚೆಯಲ್ಲೂ ಸದ್ದು ಮಾಡಿತ್ತು ನಿರ್ಮಲಾ ಸೀತಾರಾಮನ್ ಅವರು ನನ್ನ ಹೆಸರು ತಗೊಳ್ಳಲ್ಲ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಅಕ್ರಮ ಆಗಿಲ್ಲ ಅನ್ನಲ್ಲ ಪಾಪ ನೂರ ಎಪ್ಪತ್ತು ಕೋಟಿ ಅಲ್ಲ ಎಪ್ಪತ್ತೆಂಟು ಕೋಟಿ ಅಷ್ಟೇ ಅಂತಾರೆ ನಾಚಿಕೆ ಆಗಬೇಕು ಅಂತ ಕೇಂದ್ರದ ಮಂತ್ರಿಗಳಿಗೆ ಸಹ ಇದು ಅಸ್ತ್ರವಾಗಿತ್ತು ವಿಧಾನಸಭೆಯಲ್ಲಿ ವಹಿಸ್ಕೊಂಡಿದ್ ಮಾತಾಡಿದ್ರು ಮಿನಿಸ್ಟರ್ಗಳ ಶಾಸಕರ ಕೆಲಸ ಏನು ಪಾಲಿಸಿ ಮೇಕಿಂಗ್ ಏ ನಾವು ಸೀಮಿತ ಆಗಿರ್ತೀವಿ ಇದೆಲ್ಲ ಅಕ್ರಮ ಏನ್ ನಮ್ ಕೇಳ್ಕೊಂಡು ಮಾಡ್ತಾರೆ ಅಧಿಕಾರಿಗಳು ಅನ್ನುವ ವಾದವನ್ನ ಮಂಡಿಸಿದ್ರು ಇವರನ್ನೆಲ್ಲ ವಹಿಸ್ಕೊಂಡು ಮಾತಾಡಿದ್ರು ಇಲ್ಲಿ ಯಾವ ರಾಜಕಾರಣಿಗಳ ಮತ್ತು ಸರ್ಕಾರದ ಪಾತ್ರವೇ ಇಲ್ಲ ಅಂತ ಗುಡುಗಿದ್ರು ಸಿದ್ದರಾಮಯ್ಯನವರು ಆದರೆ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡಿದ್ರು ಯಾಕೆ ತಗೊಂಡಿದ್ರು ಗೊತ್ತಿಲ್ಲ ನಾಗೇಂದ್ರ ಅವ್ರ ರಾಜೀನಾಮೆ ತಗೊಂಡು ನಮ್ದು ಏನೂ ತಪ್ಪಿಲ್ಲ ಇಲ್ಲಿ ಮಿನಿಸ್ಟರ್ ಶಾಸಕರು ಭಾಗಿಯಾಗಿಲ್ಲ ಅಂತ ಗುಡುಗಿದ್ದ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಇಡಿ ಬಿಗ್ ಶಾಕ್ ಕೊಡ್ತಿದೆ ನಾಗೇಂದ್ರನೇ ಇದ್ರಲ್ಲಿ ಕಿಂಗ್ ಪಿನ್ ಅವರ ಅಣತಿಯಂತೆ ನಾಗೇಂದ್ರ ಮಿನಿಸ್ಟರ್ ಆಗಿದ್ದಾಗ ಅವರ ಅಣತಿಯಂತೆಯೇ ನಡೆದಿದೆ ಅಂತ ಹೇಳ್ತಿದೆ ದದ್ದಲ್ಗೆ ನೋಡಿ ದದ್ದಲ್ ಹೆಸರು ಇಲ್ಲ ಅಲ್ಲಿ ದದ್ದಲ್ ನಿಗಮದ ಅಧ್ಯಕ್ಷ ಆಗಿ ಇವರು ನಾಗೇಂದ್ರ ಮಿನಿಸ್ಟರ್ ಆಗಿ ಡೆತ್ ಅಲ್ಲಿ ನಾಗೇಂದ್ರ ಮೌಖಿಕ ಆದೇಶದ ಮೇರೆಗೆ ಅಂತ ಇದ್ರೂ ಕೂಡ ಎಸ್ ಐ ಟಿ ಚಾರ್ಜ್ ಶೀಟಲ್ಲಿ ಇಲ್ವೇ ಇಲ್ಲ ಎಸ್ ಐ ಟಿ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ನಾಗೇಂದ್ರ ಹಾಗೆ ಸುಮಾರು ದಿನಗಳವರೆಗೆ ಅನ್ನೋದು ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಕೊನೆಗೆ ದದ್ದಲ್ನ ಈಡಿ ಅರೆಸ್ಟ್ ಮಾಡತ್ತಾ ಅನ್ನೋ ಟೈಮಲ್ಲಿ ಎಸ್ ಐ ಟಿ ಹತ್ರ ಹೋಗಿ ನನ್ನನ್ನು ಬಂಧಿಸಿ ಬಂಧಿಸಿ ಬಚಾವ್ ಮಾಡಿ ಅಂತ ಗೋಗರ್ದಿದ್ರ ಬಗ್ಗೆ ಅಲ್ಲ ಟೀಕೆಗಳು ವ್ಯಕ್ತವಾಗಿದ್ವು ಎಸ್ ಐ ಟಿ ಏನು ಆಕ್ಷನ್ ತೊಗೊಳೋಕಿರೋದಾ ಅಥವಾ ಬಚಾವ್ ಮಾಡೋಕಿರೋದಾ ಕಳ್ಳರನ್ನ ಅಂತೆಲ್ಲ ಆರೋಪಗಳು ಕೇಳಿ ಬಂದಿದ್ದು ಮತ್ತು ಬಿಜೆಪಿ ನಾಯಕರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೆಲ್ಲ ಎಸ್ ಐ ಟಿನೂ ಇನ್ವೆಸ್ಟಿಗೇಷನ್ ಎದುರಿಸಬೇಕಾಗುತ್ತೆ ಈ ಕೇಸಲ್ಲಿ ಕಳ್ಳರನ್ನ ಬಚ್ಚಿಟ್ಟಿದ್ದಕ್ಕೆ ಸಾಕ್ಷಿಗಳನ್ನ ನಾಶಪಡಿಸಿದ್ದಕ್ಕೆ ಎಸ್ಐ ಟಿಗೆ ಸಂಕಷ್ಟ ಬಂದ್ಬಿಡುತ್ತೆ ನೋಡ್ತಾ ಇರಿ ನಾಳೆ ಏನಾಗುತ್ತೆ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆ ನಿಭಾಯಿಸ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಆಗೋಕೆ ಸಾಧ್ಯವಿಲ್ಲ ಅವರೂ ಇನ್ವೆಸ್ಟಿಗೇಷನ್ ಎದುರಿಸ್ಬೇಕು ಎಸ್ ಐ ಟಿ ಅವ್ರಿಗೂ ಗುತ್ತಿಗೆಗೆ ಬರುತ್ತೆ ನೋಡ್ತಾ ಇರಿ ಅನ್ನುವ ಗಂಭೀರ ಆರೋಪ ಮಾಡಿದ್ರು ಈಗ ಸದ್ಯಕ್ಕೆ ಇಡಿ ಮೊದಲ ಹಂತದಲ್ಲಿ ಮೊದಲ ಚಾರ್ಜ್ ಶೀಟ್ನಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರೋದು ಇವರೇ ಕಿಂಗ್ ಪಿನ್ ಅಂತ ಒಟ್ನಲ್ಲಿ ಐ ಟಿ ಇನ್ವೆಸ್ಟಿಗೇಷನ್ ಸುದೀರ್ಘ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಹೇಳಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಇ ಡಿ ಚಾರ್ಜ್ ಶೀಟ್ ಆಗಿದೆ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಬರೀ ಅಧಿಕಾರಿಗಳ ಸುತ್ತವೇ ಅಧಿಕಾರಿಗಳದಷ್ಟೇ ತಪ್ಪು ಅಂತ ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಇದೆ ಈ ಕಡೆ ಇ ಡಿ ಇದಕ್ಕೆ ಅವತ್ತು ಮಿನಿಸ್ಟರ್ ಆಗಿದ್ದ ನಾಗೇಂದ್ರನೇ ಕಿಂಗ್ ಪಿನ್ ಮತ್ತು ಲೋಕಸಭಾ ಎಲೆಕ್ಷನ್ ಪ್ರಮುಖ ಪಾಯಿಂಟ್ ಅನ್ನ ಇಲ್ಲಿ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿರೋದು ಇದೇ ಟೈಮಲ್ಲಿ ಬಸನಗೌಡ ದದ್ದಲ್ ಬಂದು ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ ಕಾವೇರಿ ನಿವಾಸದಲ್ಲಿ ಬಹಳ ದಿನಗಳಿಂದ ಸುದ್ದಿ ಇರಲಿಲ್ಲ ದದ್ದಲ್ ಅವರು ಈ ಕಡೆ ಆ ಕಡೆ ಕಾಣಿಸ್ಕೊಂಡಿರಲಿಲ್ಲ ಆದರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ಹೊತ್ತಲ್ಲೇ ದಿಢೀರ್ ಅಂತ ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ ನಾಳೆ ಕುತ್ತಿಗೆಗೆ ಬಂದರೆ ಈಗ ಇಡೀ ಚಾರ್ಜ್ ಶೀಟೇ ಆಗಿರೋದ್ರಿಂದ ಮುಂದಿನ ಕ್ರಮಕ್ಕೆ ಖಂಡಿತ ಏನೇನೋ ಒಂದಿಷ್ಟು ಬೆಳವಣಿಗೆಗಳಾಗ್ತವೆ ದದ್ದಲ್ ಮತ್ತು ಈಗ ಅದೇನೋ ರಾಜೀನಾಮೆ ಆಗಿದೆ ಬೇರೆ ಬೇರೆಯವ್ರ ವಿರುದ್ಧ ಆಕ್ಷನ್ ಆಗಬೇಕು ಅನ್ನುವ ಕೂಗೆದ್ದಿದೆಯಲ್ವಾ ಈಗ ಮುಂದೆ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಇಡಿ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಯಾಗಿಸುತ್ತೆ ನೋಡ್ಬೇಕು ಮೊನ್ನೆ ಮೊನ್ನೆಯಷ್ಟೇ ರಾಯಚೂರು ಕೊಪ್ಪಳ ಸುತ್ತಮುತ್ತಲಿನ ಎರಡು ಮೂರು ಜಿಲ್ಲೆಗಳ ನಾಗೇಂದ್ರ ಪರಮಾಪ್ತರ ಮೇಲೆ ದಾಳಿಯಾಗಿದೆ ಮತ್ತು ಸತ್ಯನಾರಾಯಣ ವರ್ಮ ಈ ಕೇಸಲ್ಲೆಲ್ಲ ಮಾಡಿಕೊಟ್ಟಂತಹ ಸತ್ಯನಾರಾಯಣ ವರ್ಮ ಎಲ್ಲ ರಹಸ್ಯಗಳಿರೋದು ಇವನು ಬಳಿ ಈ ಕೇಸ್ನಲ್ಲಿ ಯಾರು ಯಾರು ಏನೇನ್ ಮಾಡಿದ್ರು ಅಂತ ಮತ್ತು ನಾಗೇಂದ್ರ ಹೆಸರು ಯಾರ ಬಾಯಲ್ಲಿ ಬಂತು ಯಾಕೆ ಇವತ್ತು ಸರ್ಕಾರಕ್ಕೆ ಸಂಕಷ್ಟ ಬಂತು ಅಂದ್ರೆ ಅದಕ್ಕೆ ಕಾರಣ ಇದೇ ಸತ್ಯನಾರಾಯಣ ವರ್ಮ ಜೊಟ್ಟು ಆತನ ಕೈಯಲ್ಲಿದೆ ಆತ ಸತ್ಯ ಹೇಳಬೇಕು ನಾನು ಇಡಿ ಬಳಿ ಅಂತ ಹೇಳ್ಕೊಂಡಿದ್ದು ನೋಡಿದ್ದೀನಿ ಇವನ ವಿಚಾರಕ್ಕೆ ಸಂಬಂಧಪಟ್ಟಂತೆನೇ ಬಾಡಿ ವಾರೆಂಟ್ ಇದ್ರೂ ನಮ್ ಕೈ ಕೊಡ್ತಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿ ಕೊನೆಗೆ ಆತನನ್ನು ಕೊಡಿ ಅಂತ ಕೋರ್ಟ್ ಹೇಳಿದ ಮೇಲೆ ಕ್ಷಮೆ ಕೇಳಿದ್ದನ್ನು ನೋಡಿದ್ವಿ ನಾವು ಅಷ್ಟ್ರ ಮಟ್ಟಿಗೆ ಸತ್ಯನಾರಾಯಣ ವರ್ಮ ಇಡಿ ಕೈಗೆ ಸಿಗದಂತೆ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಆಗಿದ್ದರ ಬಗ್ಗೆ ಬೆಳವಣಿಗೆಗಳಾಗಿದ್ವು ಈಗ ಇ ಡಿ ಸತ್ಯನಾರಾಯಣ ವರ್ಮನಿಂದ ನಿಂದ ಏನೇನು ರಹಸ್ಯಗಳನ್ನು ಕಕ್ಕಿಸಿದೆ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳು ನಿಭಾಯಿಸ್ತಿರೋ ಹಣಕಾಸು ಇಲಾಖೆಯ ಇಬ್ರು ಐ ಎ ಎಸ್ ಅಧಿಕಾರಿಗಳನ್ನ ಇನ್ವೆಸ್ಟಿಗೇಷನ್ಗೊಳಪಡಿಸುವಂತ ತಯಾರಿ ನಡೆಸಿರೋ ಬಗ್ಗೂ ಕೂಡ ಸುದ್ದಿಗಳು ಬರ್ತಿವೆ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಒಂದು ನೋಟಿಸ್ ಹೋಗಿದೆಯಾ ಇಡಿಯಿಂದ ಅಂತ ಮೊನ್ನೆ ದಿಢೀರ್ ಅಂತ ಸುದ್ದಿ ಸದ್ದು ಮಾಡ್ತು ಇಲ್ಲ ಅಂತ ಸಿ ಎಂ ಕಚೇರಿ ಕ್ಲಾರಿಟಿ ಕೊಟ್ಟಿದೆ ಬಟ್ ಮುಂದಿನ ದಿನಗಳಲ್ಲಿ ಈಗ ಮೂಡಾ ಟೈಟ್ ಆಗಿದೆಯಲ್ಲ ಇದೇ ಹೊತ್ತಲ್ಲಿ ವಾಲ್ಮೀಕಿ ಕೇಸು ಬಹಳ ಸೀರಿಯಸ್ ಆಗೋ ತರ ಕಾಣಿಸ್ತಿದೆ ಚಾರ್ಜ್ ಶೀಟ್ ಬೆನ್ನಲ್ಲೇ ಇದಾಗ್ಬಿಟ್ರೆ ಬರೀ ಸಂಕಷ್ಟ ನಾಗೇಂದ್ರ ಆಗಲ್ಲ ಅಧಿಕಾರಿಗಳು ಹಣಕಾಸು ಇಲಾಖೆಯನ್ನು ನಿಭಾಯಿಸ್ತಿರುವಂಥ ಮುಖ್ಯಮಂತ್ರಿಗಳ ತನಕವೂ ಹೋಗಬಹುದು ಬಿ ಜೆ ಅವರ ಆರೋಪ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಡೈರೆಕ್ಟ್ ಲಿಂಕು ತೆಲಂಗಾಣ ಅದು ಇದು ಅಂತ ಹೇಳಿದಾರಲ್ಲ ಮತ್ತು ತೆಲಂಗಾಣದಲ್ಲಿ ವೋಚರ್ ಹಂಚೋದಿಕ್ಕೆ ದುಡ್ಡು ಬಳಕೆಯಾಗಿದೆ ಎನ್ನುವ ಆರೋಪವೂ ಕೇಳಿಬಂದಿತ್ತು ಇಲ್ಲಿಂದ ದುಡ್ಡು ಹೋಗಿದೆ ಅಂತ ಅಲ್ಲಿನ ಕೆಲವು ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ನಾವು ದಾಖಲೆ ಕೊಡ್ತೀವಿ ಅಂತ ಬಿ ಆರ್ ಎಸ್ ಎಲ್ಲ ಕೆ ಟಿ ಆರ್ ಎಲ್ಲ ಗುಡುಗಿದ್ದನ್ನು ನೋಡಿದ್ದೀವಿ ನಾವು ದಾಖಲೆ ಕೊಡ್ತೀವಿ ಯಾಕೆ ಇಡಿ ಇಲ್ಲಿಗೆ ಬರ್ತಿಲ್ಲ ತೆಲಂಗಾಣಕ್ಕೆ ಇಡಿ ಇನ್ನೂ ಬಂದಿಲ್ಲ ಅಂತ ಸವಾಲು ಹಾಕಿದ್ರು ಇದಕ್ಕೆ ಸಂಬಂಧಪಟ್ಟಂತೆಯೂ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆಗಬಹುದು ಸೊ ಈ ವಾಲ್ಮೀಕಿ ನಿಗಮದ ಸಂಕಷ್ಟ ಡೆಲ್ಲಿ ತನಕವೂ ಹೋಗಲಿದೆಯಾ ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು